ದಕ್ಷಿಣ ಶಾಂತಸಾಗರದಲ್ಲಿರುವ ಒಂದು ದ್ವೀಪ ರಾಷ್ಟ್ರ. ಇದು ಆಸ್ಟ್ರೇಲಿಯಾದ ಈಶಾನ್ಯಕ್ಕೆ ಸುಮಾರು 322 ದ್ವೀಪಗಳಿಂದ ಕೂಡಿದ ರಾಷ್ಟ್ರವಾಗಿದೆ. 18,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ರಾಷ್ಟ್ರದಲ್ಲಿ ಸುಮಾರು 106 ದ್ವೀಪಗಳಲ್ಲಿ ಮಾತ್ರ ಜನವಸತಿ ಇದೆ. ಈ ದೇಶದ ಒಟ್ಟು ಜನಸಂಖ್ಯೆ ಸುಮಾರು 10 ಲಕ್ಷ. ಅದರಲ್ಲೂ ವಿಟಿಲೇವು ಮತ್ತು ವನುವಾಲೇವು ಎಂಬ ಎರಡು ಮುಖ್ಯ ದ್ವೀಪಗಳಲ್ಲಿಯೇ ದೇಶದ ಜನಸಂಖ್ಯೆಯ 87% ಇಲ್ಲಿಯೇ ನೆಲೆಸಿದ್ದಾರೆ. ಸುವಾ ಈ ದೇಶದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ. ಬನ್ನಿ ಈ ರಾಷ್ಟ್ರದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫಿಜಿಯು ವಿಫಲವಾದ ಅರಣ್ಯ ಸಂಪತ್ತು, ಖನಿಜಗಳು ಹಾಗೂ ಮೀನುಗಾರಿಕೆಯನ್ನು ಹೊಂದಿರುವ ಶಾಂತಸಾಗರದ ದ್ವೀಪ ರಾಷ್ಟ್ರಗಳ ಪೈಕಿ ಹೆಚ್ಚಿನ ಆರ್ಥಿಕ ಬಲವನ್ನು ಹೊಂದಿದೆ. ಕಬ್ಬು ದೇಶದ ಪ್ರಮುಖ ವಾಣಿಜ್ಯ ಬೆಳೆ. ಸಕ್ಕರೆ ಉದ್ಯಮ ನಾಡಿನ ಅತಿದೊಡ್ಡ ಕೈಗಾರಿಕೆ. ಅಲ್ಲದೆ ಪ್ರವಾಸೋದ್ಯಮವು ಕೂಡ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಒದಗಿಸುತ್ತಿದೆ. ಈ ರಾಷ್ಟ್ರವು ಯುನೈಟೆಡ್ ಕಿಂಗ್ಡಮ್ನಿಂದ 1970ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಆಂಗ್ಲ ಇಲ್ಲಿನ ಅಧಿಕೃತ ಭಾಷೆಯಾಗಿದ್ದು ಉಳಿದಂತೆ ಫಿಜಿ ಭಾಷೆ ಮತ್ತು ಹಿಂದೂಸ್ತಾನಿ ಭಾಷೆ ಕೂಡ ಬಳಕೆಯಲ್ಲಿದೆ. ಈ ರಾಷ್ಟ್ರವು ಸುಮಾರು 96 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಪ್ರಕೃತಿ ಸೊಬಗು ಇಷ್ಟಪಡುವವರಿಗೆ ಫಿಜಿ ದೇಶವು ಪ್ರವಾಸೋದ್ಯಮದಲ್ಲಿ ತುಂಬ ಆನಂದವನ್ನು ಕೊಡುತ್ತದೆ. ನೀವೇನಾದರೂ ಈ ದೇಶಕ್ಕೆ ಭೇಟಿ ನೀಡಿದರೆ ಮೊದಲು ಬುಲಾ ಎಂಬ ಪದ ಕೇಳ್ತೀರಾ, ಅದರ ಅರ್ಥ ಹಲೋ ಅಂತ. ಈ ರಾಷ್ಟ್ರದಲ್ಲಿ 40% ಜನಸಂಖ್ಯೆಯು ಭಾರತ ದೇಶದವರೇ ಇದ್ದಾರೆ. ಫಿಜಿಯನ್ ಡಾಲರ್ ಈ ದೇಶದ ಕರೆನ್ಸಿ. ಒಂದು ಫಿಜಿಯನ್ ಡಾಲರ್ ಭಾರತದ 33 ರೂಪಾಯಿಗೆ ಸಮವಾಗಿರುತ್ತದೆ. ರಗ್ಬಿ ಆಟವನ್ನು ಇಲ್ಲಿ ಅತಿ ಹೆಚ್ಚು ಜನರು ಇಷ್ಟಪಡುತ್ತಾರೆ. ಇದು ಫಿಜಿಯ ರಾಷ್ಟ್ರೀಯ ಕ್ರೀಡೆ. ಈ ರಾಷ್ಟ್ರದಲ್ಲಿನ ಕೆಲವು ದ್ವೀಪಗಳು ಜಗತ್ತಿನ ಅತಿ ಸುಂದರ ದ್ವೀಪಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಬೇರೆ ರಾಷ್ಟ್ರಗಳಿಂದ ಪ್ರವಾಸೋದ್ಯಮಕ್ಕಾಗಿ ಈ ರಾಷ್ಟ್ರಕ್ಕೆ ಭೇಟಿ ನೀಡುತ್ತಾರೆ. ಈ ದೇಶಕ್ಕೆ ಟೂರಿಸಂನಿಂದ ಅತಿ ಹೆಚ್ಚಿನ ಆದಾಯವಿದೆ. ಅಲ್ಲದೆ ಮೀನು ರಫ್ತು ಈ ದೇಶದ ಇನ್ನೊಂದು ಪ್ರಮುಖ ಉದ್ಯಮವಾಗಿದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಫಿಜಿ ದೇಶದ ಕುತೂಹಲಕಾರಿ ಸಂಗತಿಗಳು. ಆರ್ಮೇನಿಯಾ ರಾಷ್ಟ್ರ. ಅಧಿಕೃತವಾಗಿ ಆರ್ಮೇನಿಯಾ ಗಣರಾಜ್ಯವು ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳ ಮಧ್ಯದ ಯುರೇಷ್ಯಾದಲ್ಲಿರುವ ಒಂದು ಭೂ ಆವೃತ ರಾಷ್ಟ್ರ. ಇದು 1991ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. ಎರೆವಾನ್ ಈ ದೇಶದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ. ಆರ್ಮೇನಿಯನ್ ಇಲ್ಲಿನ ಅಧಿಕೃತ ಭಾಷೆಯಾಗಿದೆ. ಈ ರಾಷ್ಟ್ರವು 29,743 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಸುಮಾರು 30 ಲಕ್ಷ ಜನರು ಇಲ್ಲಿ ವಾಸವಾಗಿದ್ದಾರೆ. ಆರ್ಮೇನಿಯನ್ ಡ್ರಾಮ್ ಈ ದೇಶದ ಕರೆನ್ಸಿ. ಇದು ಭಾರತದ 16 ಪೈಸೆಗೆ ಸಮನಾಗಿದೆ. ಬನ್ನಿ ಈ ರಾಷ್ಟ್ರದ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಎರೆವಾನ್ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ. ಆರ್ಮೇನಿಯಾದ ರಾಜಧಾನಿಯಾದ ಎರೆವಾನ್ ಅನ್ನು ಅನೇಕರು ಗುಲಾಬಿ ನಗರ ಎಂದು ಕರೆಯುತ್ತಾರೆ. ಏಕೆಂದರೆ ಅದರ ಗುಲಾಬಿ ಬಣ್ಣದ ಗೋಡೆಗಳು ಬಹಳ ಹಿಂದೆಯೇ ನಿರ್ಮಿಸಲ್ಪಟ್ಟಿದೆ. ಜ್ವಾಲಾಮುಖಿಗಳಿಂದ ಬಂದ ಗುಲಾಬಿ ಬಣ್ಣದ ಟಫ್ ಕಲ್ಲುಗಳಿಂದ ಈ ಕಟ್ಟಡಗಳನ್ನು ನಿರ್ಮಿಸಲ್ಪಟ್ಟಿದೆ. ಆರ್ಮೇನಿಯಾದ ಬಗ್ಗೆ ಒಂದು ರೋಚಕ ಸಂಗತಿ ಏನೆಂದರೆ ಇದು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು
100% ನೈಸರ್ಗಿಕ ಅನಿಲವನ್ನು ಸಾಧಿಸುವತ್ತ ಯಶಸ್ವಿ ರಾಷ್ಟ್ರವಾಗಿದೆ. ಆದ್ದರಿಂದಲೇ ಈ ದೇಶದ ಕಾರುಗಳು ಪೆಟ್ರೋಲ್ ಅಥವಾ ಡೀಸೆಲ್ ಬಳಸದೆ ಕೇವಲ ನೈಸರ್ಗಿಕ ಅನಿಲದ ಮೇಲೆ ಚಲಿಸುತ್ತದೆ. ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಅತಿ ಉದ್ದದ ತಡೆರಹಿತ ಡಬಲ್ ಟ್ರ್ಯಾಕ್ ಕೇಬಲ್ ಕಾರು ಈ ರಾಷ್ಟ್ರವು ಹೊಂದಿದೆ. ಇದು ಸುಮಾರು 18,871 ಅಡಿ ಉದ್ದವಾಗಿದೆ. ಈ ಕೇಬಲ್ ಕಾರ್ನೊಂದಿಗಿನ ಪ್ರವಾಸವು ಅದ್ಭುತ ನೋಟಗಳನ್ನು ನೀಡುತ್ತದೆ. ಶಾಲೆಗಳಲ್ಲಿ ಚೆಸ್ ಕಡ್ಡಾಯ ವಿಷಯವಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಚೆಸ್ ಅನ್ನು ಕಡ್ಡಾಯ ವಿಷಯವಾಗಿ ತೆಗೆದುಕೊಳ್ಳಬೇಕಾಗಿದೆ ಮತ್ತು ಅದಕ್ಕಾಗಿ ಪರೀಕ್ಷೆಗಳು ಸಹ ನಡೆಯುತ್ತದೆ. ಇದು ಟೈಗ್ರಾನ್ ಚೆಸ್ ಹೌಸ್. ಇಲ್ಲಿ ಅನೇಕ ಬೃಹತ್ ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಾವಳಿಗಳು ನಡೆಯುತ್ತದೆ. ಕ್ರಿಶ್ಚಿಯನ್ ಧರ್ಮವನ್ನು ತನ್ನ ರಾಜ್ಯ ಧರ್ಮವಾಗಿ ಸ್ವೀಕರಿಸಿದ ಮೊದಲ ದೇಶ ಆರ್ಮೇನಿಯಾ. ಈ ರಾಷ್ಟ್ರದಲ್ಲಿ 97% ಕ್ರಿಶ್ಚಿಯನ್ ಜನಸಂಖ್ಯೆ ಇದೆ. ಆರ್ಮೇನಿಯಾ ವಿಶ್ವದ ಅತ್ಯಂತ ಸುಂದರವಾದ ಚರ್ಚುಗಳನ್ನು ಹೊಂದಿದ ದೇಶವಾಗಿದೆ. ವಿಶ್ವದ ವೈನ್ ಉತ್ಪಾದಿಸಿದ ಅತ್ಯಂತ ಹಳೆಯ ದೇಶ ಆರ್ಮೇನಿಯಾ. ಮೌಂಟ್ ಅರಾರತ್ನ ಫಲವತ್ತಾದ ಕಣಿವೆಗಳಲ್ಲಿ ಉತ್ತಮ ಗುಣಮಟ್ಟದ ದ್ರಾಕ್ಷಿಗಳನ್ನು ಪ್ರಾಚೀನ ಕಾಲದಲ್ಲೇ ಬೆಳೆಸಲಾಗಿತ್ತು. ವಿಶ್ವದ ಮೊದಲ ಚರ್ಚನ್ನು ಆರ್ಮೇನಿಯಾದಲ್ಲಿ ನಿರ್ಮಿಸಲಾಗಿತ್ತು. ಇಲ್ಲಿನ ಹೋಲಿ ಚರ್ಚ್ 4ನೇ ಶತಮಾನದ ಆರಂಭದಲ್ಲಿ ವಿಶ್ವದ ಮೊದಲ ರಾಜ್ಯ ಚರ್ಚ್ ಆಗಿತ್ತು. ಇದು ವಿಶ್ವದಲ್ಲೇ ಹೆಚ್ಚು ಭೇಟಿ ನೀಡುವ ತೀರ್ಥಯಾತ್ರೆಯ ತಾಣಗಳಲ್ಲಿ ಒಂದಾಗಿದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಆರ್ಮೇನಿಯಾ ದೇಶದ ಕುತೂಹಲಕಾರಿ ವಿಷಯಗಳು.